ನಮಸ್ಕಾರಂ ಸದ್ಗುರು ಯಾಕೆ ಎಲ್ಲ ಗುರುಗಳು ಗಡ್ಡ ಬಿಟ್ಟಿರ್ತಾರೆ ಅದರ ಉದ್ದೇಶ ಗುರುಗಳಿಗೆ ತಮ್ಮದೇ ಆದ ವಿಶಿಷ್ಟ ಛಾಪು ಉಂಟು ಮಾಡಬೇಕು ಅಂತಾನ ಗಡ್ಡ ಕೇವಲ ಗುರುಗಳಿಗೆ ಮಾತ್ರ ಅಲ್ಲ ಎಲ್ಲ ಗಂಡಸರಿಗೂ ಬೆಳೆಯುತ್ತೆ ನಿಜವಾಗ್ಲೂ ನನ್ನ ನಂಬಿ ಎಲ್ಲ ಗಂಡಸರಿಗೂ ಬೆಳೆಯುತ್ತೆ ಆದರೆ ಅವರೆಲ್ಲ ಅವರ ದಾಡಿಗಳಿಗೆ ಏನೇನೋ ವಿಚಿತ್ರವಾದನ ಮಾಡ್ತಾ ಇದ್ದಾರೆ ನೀವು ಅವರನ್ನ ಕೇಳಬೇಕು ಅವ್ರು ಯಾಕೆ ಹಂಗೆ ಮಾಡ್ತಾ ಇದ್ದಾರೆ ಅಂತ ದೇಹದ ಯಾವ ಭಾಗನೂ ಉದ್ದೇಶ ಇಲ್ಲದೆ ಬೆಳೆದಿಲ್ಲ ಹೌದಾ ಎಲ್ಲ ಭಾಗಗಳಿಗೂ ಗುಲ್ಮವನ್ನು ಸೇರಿಸಿ ಒಂದು ಉದ್ದೇಶ ಇದೆ ಪ್ರಕೃತಿ ನಿಮಗೆ ಉದ್ದೇಶ ಇಲ್ದಿರೋ ಯಾವ ಅಂಗವನ್ನು ಕೊಟ್ಟಿಲ್ಲ ನೀವು ನೀವು ಅವರನ್ನ ದಾಡಿಯಾಗಿ ಓಡಿಸ್ತೀರಾ ಅಂತ ಕೇಳಿದ್ರೆ ಅವ್ರಿಗೆ ಗೊತ್ತಿಲ್ಲ ಯಾಕೆ ಅಂದರೆ ನಮ್ಮ ದೇಶಕ್ಕೆ ಬ್ರಿಟಿಷ್ನವರು ಬಂದಾಗ ನಮ್ಮವರಿಗೆಲ್ಲ ಗಡ್ಡ ಇತ್ತು ಅಥವಾ ಒಂದು ಮೀಸೇನಾದರೂ ಬಿಟ್ಟಿರೋರು ಈಗ ನೀವು ಮುಂಬೈಗೆ ಹೋಗಿ ನೋಡಿ ಎಲ್ಲರ ಮುಖಾನೂ ಕ್ಲೀನ್ ಕೃಷ್ಣಪ್ಪ ಯಾಕೆ ಅಂದರೆ ಅವರು ಅವರನ್ನು ಆಳಿದವರ ಅನುಕರಣೆ ಮಾಡ್ತಾ ಇದ್ದಾರೆ ನಿಮ್ಮನ್ನು ಯಾರು ಆಳ್ತಾರೋ ಅವ್ರು ನಿಮ್ಮ ದೃಷ್ಟಿಯಲ್ಲಿ ಶಕ್ತಿಯ ಚಿಹ್ನೆ ಆಗ್ಬಿಡ್ತಾರೆ ನಿಮ್ಮ ಸಂವೇದನಾಶೀಲತೆ ಒಂದು ಮಟ್ಟಕ್ಕಿದ್ರೆ ಆಗ ನಿಮಗೆ ತಿಳಿಯುತ್ತೆ ಏನು ಪ್ರಭಾವ ಇದೆ ಪರಿಣಾಮ ಇದೆ ದೇಹದ ಪ್ರತಿಯೊಂದು ಭಾಗದ್ದು ಅಂತ ನಿಮಗಿದು ಫ್ಯಾಷನ್ ಅನಿಸುತ್ತೆ ಆದರೆ ನೀವು ಅರ್ಥ ಮಾಡ್ಕೋಬೇಕು ನೀವು ಬೇರೆ ಬೇರೆ ಸ್ಟೈಲ್ನಲ್ಲಿ ಅದನ್ನು ಕಟಿಂಗ್ ಮಾಡ್ಕೋತಿರೋದಕ್ಕೆ ಏಕೈಕ ಕಾರಣ ಏನು ಅಂದರೆ ಅದರಲ್ಲಿ ನೋವಿಲ್ಲ ಅದಕ್ಕೆ ನಿಮ್ಮ ಮೂಗ್ನಲ್ಲೂ ನೋವಿರಲಿಲ್ಲ ಅಂದರೆ ನೀವು ಫ್ಯಾಷನ್ ಹೆಸರಲ್ಲಿ ಅದನ್ನು ಬಹಳಷ್ಟು ಡಿಸೈನ್ಗಳಲ್ಲಿ ಕಟ್ ಮಾಡಿಬಿಡ್ತಿದ್ರಿ ನೋವಿದ್ರೂ ಸಹ ಈ ನಡುವೆ ಹತ್ತಾರು ಕಡೆ ಮೂಗ್ ಚುಚ್ಚಿಸ್ಕೋತಾರೆ ಅಕಸ್ಮಾತ್ ಇಡೀ ನಿಮ್ಮ ದೇಹಕ್ಕೆ ನೋವಿರಲಿಲ್ಲ ಅಂದರೆ ನೀವು ನಿಮ್ಮ ಕರುಳುಗಳನ್ನು ಆಚೆ ತೆಗೆದು ಹೀಗೆ ಓಡಾಡ್ತಾ ಇರ್ತಿದ್ರಿ ಬೀದಿಗಳಲ್ಲಿ ನಿಜವಾಗ್ಲು ಹೌದೋ ಇಲ್ವೋ ಸದ್ಯದಲ್ಲಿ ಬಹಳಷ್ಟು ಜನರು ಸಾಕಷ್ಟು ಪ್ರಜ್ಞಾಪೂರ್ವಕರಾಗಿಲ್ಲ ಅವರ ಬುದ್ಧಿಶಕ್ತಿ ಸಾಕಷ್ಟು ಜಾಗೃತವಾಗಿಲ್ಲ ನೋವಿಲ್ದೇ ಇದ್ರೆ ಅವರನ್ನವರು ಕಾಪಾಡಿಕೊಳ್ಳೋಷ್ಟು ಇಲ್ಲ ನೋವೇನೆ ಅವರನ್ನು ಕಾಪಾಡ್ತಾ ಇರೋದು ಇಲ್ದಿದ್ರೆ ಅವ್ರನ್ನವರೇ ಅಡ್ಡಡ್ಡ ಸೀಳ್ಕೊಂಡು ಕೈ ಈ ಕಡೆ ಒಂದು ಕೈ ಆ ಕಡೆ ಮಾಡ್ಕೊಂಡು ಓಡಾಡಿರೋರು ಎಲ್ಲ ರೀತಿಯ ತಿಕ್ಕಲುತನ ನಡೆದ್ಬಿಡೋದು ಅವರನ್ನು ಕಾಪಾಡ್ತಿರೋದು ನೋವಷ್ಟೇ ಬುದ್ಧಿಶಕ್ತಿಯಲ್ಲ ನಿಮ್ಮ ಬುದ್ಧಿಶಕ್ತಿ ಮತ್ತು ಸಂವೇದನಾಶೀಲತೆ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರೆ ಆಗ ನೀವು ನಿಮ್ಮೊಳಗೆ ಹೇಗಿದ್ದೀರಾ ಅನ್ನೋ ಚಿಂತನೆ ಶುರುವಾಗುತ್ತೆ ನಿಮ್ಮ ಅನುಭವಗಳೇನು ಗ್ರಹಣ ಶಕ್ತಿಯನ್ನ ಹೇಗೆ ಹೆಚ್ಚಿಸೋದು ಅಂತ ಯೋಚಿಸ್ತೀರಾ ನಿಮ್ಮ ಬಾಹ್ಯ ಸೌಂದರ್ಯದ ಬಗ್ಗೆ ನೀವು ಚಿಂತೆ ಮಾಡಲ್ಲ ನಾನು ಹೀಗೆ ಕಾಣಿಸೋದ್ರಲ್ಲಿ ಏನು ಲಾಭ ಇದೆ ಅಂದರೆ ಹತ್ತು ವರ್ಷ ನನ್ನ ಹತ್ರ ಕನ್ನಡಿ ಇಲ್ಲದೆ ಇದ್ರೂ ನಾನು ಹೀಗೆ ಕಾಣಿಸ್ತೀನಿ ಗಡ್ಡ ಮೀಸೆ ಬೋಳ್ಸೋರೆಲ್ಲ ಒಂದು ದಿನ ಶೇವ್ ಮಾಡದೇ ಇದ್ರೂ ಬೇರೆ ಥರ ಕಾಣಿಸ್ತಾರೆ ಮತ್ತೆ ನಿಮ್ಮ ಇಂದಿನ ಸ್ಟೈಲ್ ಏನೇ ಇರಲಿ ನೀವು ಹಳೆ ಕಾಲದ ಫೋಟೋಗಳನ್ನು ನೋಡಿದಿರಾ ಒಂದು ಐವತ್ತು ನೂರು ವರ್ಷಗಳ ಹಿಂದಿಂದು ಯಾರೋ ಅವ್ರ ಮೀಸೆನ ಹೀಗೆ ಮಾಡ್ಕೊಂಡಿದ್ರು ಹಾಗೆ ಮಾಡ್ಕೊಂಡಿದ್ರು ಇವತ್ತು ಆ ಚಿತ್ರಗಳನ್ನು ನೋಡಿದ್ರೆ ತಮಾಷೆ ಅನಿಸುತ್ತೆ ಅಲ್ವಾ ಅವ್ರು ನೋಡೋ ಕಾರ್ಟೂನುಗಳ ಥರ ಕಾಣ್ತಾರೆ ಇಂದಿನ ಸ್ಟೈಲ್ಗಳು ಕೂಡ ಸ್ವಲ್ಪ ಸಮಯ ಕಳೆದ ಮೇಲೆ ಹಾಗೆ ಆಗತ್ವೆ ಆದರೆ ಪೂರ್ತಿ ಗಡ್ಡ ಬಿಟ್ಟರೂ ಯಾವ ಕಾಲದಲ್ಲೂ ಒಂದೇ ಥರ ಕಾಣ್ತಾನೆ ಒಂದು ಸಾವಿರ ವರ್ಷ ಕಳೆದರೂ ಹಾಗೇ ಕಾಣ್ತಾನೆ ಯಾಕೆಂದರೆ ಆ ರೀತಿ ಕಾಣಿಸ್ಕೊಳ್ಳೋದು ನೈಸರ್ಗಿಕ ಪ್ರಕೃತಿ ಉದ್ದೇಶ ಇಲ್ಲದೆ ಇರೋ ಯಾವುದನ್ನು ನಮಗೆ ಕೊಟ್ಟಿಲ್ಲ ನಿಮಗೆ ಜಾಮೆಟ್ರಿ ಮತ್ತು ವಿನ್ಯಾಸ ಕಲೆಗಳಲ್ಲಿ ನಂಬಿಕೆ ಇದ್ರೆ ನಮ್ಮ ವಿನ್ಯಾಸ ಇರೋದೇ ಈ ರೀತಿ ನಾನು ಸೃಷ್ಟಿಕರ್ತನ ರಚನೆ ವಿನ್ಯಾಸವನ್ನು ಬದಲಾಯಿಸೋಕೆ ಇಷ್ಟಪಡಲ್ಲ ಉಪಯೋಗಿಸೋಕೆ ಇಷ್ಟಪಡ್ತೀನಿ ಅದರ ಪೂರ್ತಿ ಲಾಭ ಪಡ್ಕೊಳ್ಳೋಕೆ